ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಕಳೆದ ಎರಡು ಮೂರು ದಿನಗಳಿಂದ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದ ತಾಲೂಕಿನ ಕನಕವಾಡ ಗ್ರಾಮದಲ್ಲಿ ಹಲವಾರು ಮನೆಗಳ ಗೋಡೆಗಳು ಮಳೆಯಿಂದ ನೆನೆದು ಬಿದ್ದಿದ್ದು ಜನಜೀವನ ಕಷ್ಟವಾಗಿದೆ. ಕಳೆದ ತಿಂಗಳು ಸಹ ಮಳೆಗೆ ಮನೆಯ ಗೋಡೆಗಳು ಕುಸಿದು ಬಿದ್ದಿದ್ದವು. ಗ್ರಾಮ ಲೆಕ್ಕಾಧಿಕಾರಿಗಳು ಬಂದು ವೀಕ್ಷಣೆ ಮಾಡಿಕೊಂಡು ಹೋಗಿದ್ದರು. ಮನೆಯ ಬಿದ್ದ ಫಲಾನುಭವಿಗಳು ಅರ್ಜಿಯನ್ನು ಸಹ ಹಾಕಿದ್ದರು. ಆದರೆ ಇಲ್ಲಿಯವರೆಗೂ ಯಾವುದೇ ಅಧಿಕಾರಿಗಳಾಗಲಿ ತಹಶೀಲ್ದಾರ್ ಆಗಲಿ ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ. ಮತ್ತೆ ಈಗ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಮನೆಯ ಗೋಡೆ ಪೂರ್ತಿ ಬಿದ್ದಿದ್ದು ಜನರು ಮನೆಯಲ್ಲಿ ವಾಸವಾಗುವುದು ಪ್ರಾಣಕ್ಕೆ ಕುತ್ತು ಬಂದಂತಾಗಿದೆ. ರಾತ್ರಿ ಇಡೀ ಸುರಿಯುತ್ತಿರುವ ಮಳೆಯಿಂದ ಸೋರುತ್ತಿರುವ ಮನೆಗಳು ಮಲಗಲು ಜಾಗವಿಲ್ಲ. ಮನೆಯಲ್ಲಿ ಮಕ್ಕಳಿಗೆ ಮಲಗಿದರೆ ಎಲ್ಲಿ ಮೈಮೇಲೆ ಗೋಡೆ ಬೀಳುತ್ತವೆಯೋ ಎಂಬ ಪ್ರಾಣಭಯ. ಒಟ್ಟಾರೆ ಎಡಗೈಯಲ್ಲಿ ಜೀವ ಹಿಡಿದುಕೊಂಡು ನಿಟ್ಟುಸಿರು ಬಿಡುತ್ತಿರುವ ಮನೆಯ ನಿರಾಶ್ರಿತ ಜನ. ಇದನ್ನ ವೀಕ್ಷಣೆ ಮಾಡಿದ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಉನೇಸಗೌಡ, ಎಂ ಪಾಟೀಲ್ ಹಾಗೂ ಶ್ರೀಮತಿ ಪುಷ್ಪ ವೀರೇಶರೆಡ್ಡಿ ಕಾಮರೆಡ್ಡಿ ಇವರು ಇಂದು ಬೆಳಗ್ಗೆ ಹೆಬ್ಬಾಳ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಸಂಜೀವಗೌಡ ಪಾಟೀಲ್ ಅವರನ್ನ ಬಿದ್ದ ಮನೆಗಳಿಗೆ ಪರಿಶೀಲನೆ ಮಾಡಲು ಗ್ರಾಮಕ್ಕೆ ಕರೆಸಿಕೊಂಡು ಪರಿಸ್ಥಿತಿಯ ವಿವರಣೆ ನೀಡಿದರು. ವೀಕ್ಷಣೆ ಮಾಡಿದ ಅಭಿವೃದ್ಧಿ ಅಧಿಕಾರಿಗಳು ತಹಶೀಲ್ದಾರ್ ಶಿರಹಟ್ಟಿ ಅವರೊಂದಿಗೆ ಫೋನ್ನಲ್ಲಿ ಸಂಪರ್ಕಿಸಿ ಮಾತನಾಡಿ ಪರಿಸ್ಥಿತಿಯ ಅವಲೋಕನದ ವಿವರಣೆ ನೀಡಿದರು. ತಹಶೀಲ್ದಾರ್ ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಪಿಡಿಒ ಅವರೊಂದಿಗೆ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಶೀಘ್ರದಲ್ಲಿ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬಂದು ನೊಂದ ನಿರಾಶ್ರಿತರಿಗೆ ಆಶ್ರಯ ನೀಡುತ್ತಾರೆ? ಮುಸ್ತಾಕ್ ಅಲಿ ಕುದ್ರಿ, ಜೆಕೆ ನ್ಯೂಸ್, ಕನ್ನಡ, ಗದಗ್. ಅದೇ ಜೆಕೆ ನೋಡ್ರಿ ದಂದ್ ಕಟ್ಟಾಗಿ ಈ ಕಡೆ ಬಂದು ಅಲ್ಲ ಇದು ಹೊರಗೆ